ಆರೋಗ್ಯ ಸಂಚಿಕೆ ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಋತುಸ್ರಾವ ಸಂದರ್ಭದಲ್ಲಿ ವಹಿಸಬೇಕಾದ ಎಚ್ಚರಿಕೆ ಕ್ರಮಗಳು ಕುರಿತಾಗಿ ಸ್ತ್ರೀ ರೋಗ ತಜ್ಞರಾದ ಕಲಬುರ್ಗಿಯ ಮಹದೇವಪ್ಪ ರಾಂಪುರೆ ವೈದ್ಯಕೀಯ ಕಾಲೇಜಿನ ಸಹ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಸಂಜನಾ ಪಾಟೀಲ್ ತಲ್ಲೂರ್ ಅವರೊಡನೆ ಸಂದರ್ಶನ ಸಂದರ್ಶಕರು ಶಾರದಾ ಜಂಬಲ್ದಿನ್ನಿ ಕೆಳಗ್ರೆ ಹೆಣ್ಮಕ್ಳಲ್ಲಿ ಋತುಮತಿ ಆಗೋದು ಅಥವಾ ಈ ಋತುಶ್ರಾವ ಅನ್ನುವಂತ ಒಂದು ಸಂದರ್ಭ ಅಥವಾ ಋತುಚಕ್ರ ಚಕ್ರ ಆರಂಭವಾಗೋದು ಅಂದ್ರೆ ಅದು ಬಹಳ ಮಹತ್ವದ ಒಂದು ಸಂದರ್ಭ ಅಂತ ನಾವು ಹೇಳ್ತೀವಿ ಈ ಒಂದು ಋತುಚಕ್ರ ಅಥವಾ ಋತುಶ್ರಾವದ ಸಂದರ್ಭದಲ್ಲಿ ಅನೇಕ ಹೆಣ್ಮಕ್ಳು ಬಹಳಷ್ಟು ತೊಂದರೆಗಳನ್ನ ಅನುಭವಿಸ್ತಾರೆ ಈ ಒಂದು ಋತುಶ್ರಾವದ ಸಂದರ್ಭದಲ್ಲಿ ವಹಿಸಬೇಕಾದಂತಹ ಎಚ್ಚರಿಕೆ ಏನು ಆಮೇಲೆ ಅವರು ಅನುಭವಿಸುವ ತೊಂದರೆಗಳೇನು ಈ ತೊಂದರೆಗಳಿಗೆ ಪರಿಹಾರ ಕ್ರಮಗಳು ಏನೇನಿದೆ ಅಂತ ತಿಳಿಸಿಕೊಡ್ಲಿಕ್ಕೆ ಇವತ್ತು ನಮ್ಮ ಜೊತೆ ಸ್ತ್ರೀ ರೋಗ ತಜ್ಞರಾದ ಕಲಬುರ್ಗಿಯ ಮಹದೇವಪ್ಪ ರಾಂಪುರೆ ವೈದ್ಯಕೀಯ ಕಾಲೇಜಿನ ಸಹ ಪ್ರಾಧ್ಯಾಪಕರು ಆಗಿರುವ ಡಾಕ್ಟರ್ ಸಂಜನಾ ಪಾಟೀಲ್ ತಲ್ಲೂರ್ ಅವರು ಇದ್ದಾರೆ ಅವರನ್ನೇ ಮಾತಾಡಿಸಿ ತಿಳ್ಕೊಳ್ಳೋಣ ಡಾಕ್ಟರ್ ಸಂಜನಾ ಪಾಟೀಲ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ ನಮಸ್ಕಾರ ಡಾಕ್ಟರೇ ಈ ಹೆಣ್ಮಕ್ಳಲ್ಲಿ ಋತುಮತಿ ಆಗೋದು ಅಥವಾ ಅಥವಾ ಮೈನ್ಯರೇದು ಅಂತ ಹೇಳ್ತಾರೆ ಹಂಗಂದ್ರೆ ಏನು ಇದೊಂದು ಸಹಜ ಮೂರು ಒಂದೇ ಒಂದೇ ಟರ್ಮ್ ಇದೆಲ್ಲ ಇದು ಪ್ರಕೃತಿಯ ಸಾಧಾರಣ ಒಂದು ನಿಯಮ ಸೊ ಎಲ್ಲಾ ಹೆಣ್ಮಕ್ಳು ಋತುಮತಿ ಆಗೇಬೇಕು ಆಗದಿದ್ದರೆ ಅವರು ಹೆಣ್ಮಗಳು ಆಗೋದಕ್ಕೆ ಬರೋದಿಲ್ಲ ಅಂದ್ರೆ ಈ ಋತುಮತಿ ಆಗೋದು ಹೆಣ್ಮಕ್ಳಲ್ಲಿ ಸಹಜ ಅಂತ ಹೇಳ್ತಾರೆ ಸಹಜ ಅಂತಂದ್ರೆ ಯಾವ ವಯಸ್ಸಿನಲ್ಲಿ ಆಗ್ಬೇಕು ಸಾಧಾರಣವಾಗಿ ಒಂಬತ್ತರಿಂದ ಹದಿನಾರು ವಯಸ್ಸಿಗೆ ಅವಳು ಋತುಮತಿ ಆಗುತ್ತಾಳೆ ಅಥವಾ ದೊಡ್ಡವಳಾಗುತ್ತಾಳೆ ಆಗುತ್ತಾಳೆ ಈ ಟೈಮಲ್ಲಿ ಅವಳು ಯೂನಿಯಿಂದ ರಕ್ತದ ಕಣವನ್ನು ಕಂಡು ಬರುತ್ತದೆ ಸೊ ಒಂಬತ್ತರಿಂದ ಕೆಳಗಡೆ ಅವಳು ದೊಡ್ಡವಳಾದಳು ಆದಳು ಅಂದ್ರೆ ಸೊ ಆ ಟೈಮಿಗೆ ಪ್ರಿಕಾಷಿಯಸ್ ಪ್ಯೂಬರ್ಟಿ ಅಂತ ಕರೀತಾರೆ ಅಂದ್ರೆ ಆ ಟೈಮಿಗೆ ಅವಳು ಡಾಕ್ಟರ್ ಅನ್ನು ಕಾಣಬೇಕು ಹದಿನಾರು ವಯಸ್ಸು ಮೇಲ್ಪಟ್ಟಿ ಅವಳು ದೊಡ್ಡವಳಾಗಿಲ್ಲ ಅಥವಾ ಅವಳು ಋತುಮತಿ ಆಗಿಲ್ಲ ಅಂದ್ರೆ ಅವಳು ಏನಾದ್ರೂ ಅಬ್ನಾರ್ಮಲಿಟಿ ಇರುತ್ತದೆ ಸೊ ಆ ತೊಂದರೆಗಳೇ ಇರುತ್ತದೆ ಸೊ ಆ ಟೈಮಲ್ಲೂ ಅವಳು ಡಾಕ್ಟರ್ ಅನ್ನು ಕಾಣಬೇಕು ಒಂಬತ್ತರಿಂದ ಹದಿನಾರು ತೊಂದ್ರೆ ಎವರೇಜ್ ಅಂದ್ರೆ ಹನ್ನೊಂದು ವಯಸ್ಸಿಗೆ ಬಹಳಷ್ಟು ಜನ ಋತುಮತಿ ಆಗುತ್ತಾರೆ ಅಂದ್ರೆ ಇತ್ತೀಚೆಗೆ ನಾವು ಋತುಮತಿ ಆಗುವ ಒಂದು ವಯಸ್ಸನ್ನ ಬಹಳ ಬೇಗನೆ ಕಾಣ್ತಾ ಇದೀವಿ ಅನ್ಸುತ್ತೆ ಇದಕ್ಕ ಸೋಶಿಯಲ್ ಮೀಡಿಯಾ ಅನ್ಬೋದು ಅಥವಾ ಈಗ ಹುಡುಗಿಯರು ಬಹಳಷ್ಟು ವಾಟ್ಸಪ್ ನೋಡ್ತಾರೆ ರೀಲ್ಸ್ ನೋಡ್ತಾರೆ ಅಥವಾ ಮ್ಯಾಚುರಿಟಿ ಬುದ್ಧಿ ಬೆಳವಣಿಗೆ ಜಾಸ್ತಿ ಬರ್ತಾ ಇದೆ ಈ ಕಾರಣ ಈಗ ನಾವೊಂದು ಆಕ್ಸಿಸ್ ತಗೋತೀವಿ ಹೈಪೋಥೆಲಮೋ ಪಿಟುಟರಿ ಆಕ್ಸಿಸ್ ಅಂದ್ರೆ ನಮ್ಮ ಬ್ರೈನ್ ಡೆವಲಪ್ ಆತಂದ್ರೆ ಅದು ನಮ್ಮ ಗರ್ಭಾಶಯ ಮೇಲೆ ಅದ್ರ ಇನ್ಫ್ಲೂಯೆನ್ಸ್ ಆಗ್ತದೆ ಸೊ ಆ ಕಾರಣ ಅದು ಬ್ರೈನ್ ಯಾವಾಗ ಅಂತ ವಿಡಿಯೋಸ್ ನೋಡಕ್ ಸ್ಟಾರ್ಟ್ ಮಾಡ್ತದೋ ಅಥವಾ ಇದು ಮಾಡ್ತದೋ ಸೊ ಆ ಟೈಮಿಗೆ ಅವಳು ದೊಡ್ಡವಳ ಆಗ್ಬಿಡ್ತಾವ ಋತುಮತಿ ಆಗುವಂತ ಹೆಣ್ಮಕ್ಳಲ್ಲಿ ಈ ಒಂದು ಶಾರೀರಿಕ ಅಥವಾ ಮಾನಸಿಕ ಬದಲಾವಣೆಗಳೇನಾದ್ರೂ ಕಾಣಬಹುದಾ ಮೇಡಮ್ ಋತುಮತಿ ಆಗುವ ಹೆಣ್ಮಕ್ಳಲ್ಲಿ ಸಾಧಾರಣವಾಗಿ ಎರಡರಿಂದ ಮೂರು ವರ್ಷ ಮೊದಲೇ ಆಕಿನ ಬ್ರೆಸ್ಟ್ ಡೆವಲಪ್ಮೆಂಟ್ ಆಕಿನ ಎದೆ ಡೆವಲಪ್ ಆಗ್ತಾ ಇದೆ ಆಗಿ ಒಂದು ಎರಡು ಮೂರು ವರ್ಷದಲ್ಲಿ ಅವಳಿಗೆ ಋತುಮತಿ ಬರ್ತದೆ ಸೊ ಋತುಮತಿ ಬಂದ ತಕ್ಷಣನೂ ಅವಳಲ್ಲಿ ಕಂಕಳಲ್ಲಿ ಅಥವಾ ಯೂನಿ ಮೇಲ್ಭಾಗದಲ್ಲಿ ಕೂದಲು ಬರಕ್ಕೆ ಆರಂಭ ಆಗುತ್ತವೆ ಸೊ ಇದೆಲ್ಲ ಕ್ರಿಯೆಗಳು ಒಂದು ಹತ್ತರಿಂದ ಹದಿನಾರು ವಯಸ್ಸವರೆಗೂ ಕಂಡು ಬರ್ತದೆ ಈ ಋತುಚಕ್ರದ ವೇಳೆಯಲ್ಲಿ ರಕ್ತಸ್ರವ ಆಗ್ತದೆ ಈ ರಕ್ತಸ್ರವ ಆಗೋದ್ರಿಂದ ಅದು ಸಹಜ ಪ್ರಕ್ರಿಯೆ ಅಂತ ಹೇಳ್ತೀರಿ ಆ ನಿಶಕ್ತಿ ಉಂಟಾಗ್ತದೆ ವೀಕ್ನೆಸ್ ಬರ್ತದೆ ಅಂತೀರಾ ಸಾಧಾರಣವಾಗಿ ಋತುಸ್ರಾವದ ಪೀರಿಯಡ್ಸ್ ಅಂದ್ರೆ ಎಷ್ಟು ದಿವಸ ಇರುತ್ತದೆ ಸೊ ಒಂದು ಋತುಶ್ರಾವ ಮೂರರಿಂದ ಏಳು ದಿವಸವರೆಗೂ ಇರುತ್ತದೆ ಸೊ ಮೂರರಿಂದ ಏಳು ದಿವಸ ಅವಧಿಯಲ್ಲಿ ಅವಳು ಪ್ರತಿದಿನ ಮೂವತ್ತರದಿಂದ ಅರವತ್ ಎಂ ಎಲ್ ಅಂದ್ರೆ ನಾಲ್ಕು ಸ್ಪೂನ್ ನಾಲ್ಕು ಚಮಚೆ ರಕ್ತವನ್ನು ಒಂದು ದಿನಕ್ಕೆ ಅವಳು ಮೈಯಿಂದ ಹೋಗಬೇಕು ಸೊ ಮೂವತ್ತರಿಂದ ಅರವತ್ಕಿಂತ ಜಾಸ್ತಿ ಏನಾದ್ರೂ ಬ್ಲೀಡಿಂಗ್ ಆಯ್ತು ಅಥವಾ ಜಾಸ್ತಿ ರಕ್ತ ಅವಳ ಶರೀರದಿಂದ ಹೋಗ್ತು ಅಂದ್ರೆ ಅವಳಿಗೆ ಸುಸ್ತಾಗೋದು ಅಶಕ್ತ ಆಗೋದು ಅಥವಾ ವೀಕ್ನೆಸ್ ಆಗೋದು ಕಂಡು ಬರ್ತದೆ ಆ ಸಮಯದಲ್ಲಿ ನೀವು ಡಾಕ್ಟರ್ ಅನ್ನು ಕನ್ಸಲ್ಟ್ ಮಾಡಬೇಕು ಈಗ ಋತುಮತಿ ಆಗಬೇಕು ಅಂತಂದ್ರೆ ಇಂಥದ್ದೇ ಒಂದು ಸಮಯ ಅಂತ ಏನಾದರೂ ಫಿಕ್ಸ್ ಇರುತ್ತಲ್ಲ ಮೇಡಮ್ ಸಾಧಾರಣವಾಗಿ ಅವಳು ಋತುಮತಿ ಆಗುವ ಸಮಯ ಅಂದ್ರೆ ಶಾರೀರಿಕ ಡೆವಲಪ್ಮೆಂಟ್ ಪ್ರಕಾರ ಅವಳು ಋತುಮತಿ ಆಗುತ್ತಾಳೆ ಅಥವಾ ಅವ್ರ ತಾಯಿ ಅಕ್ಕ ತಂಗಿಂದಿರೋ ಆಗುವ ಟೈಮ್ ಅಲ್ಲಿ ಅವರು ಋತುಮತಿ ಆಗುತ್ತಾಳೆ ಅಥವಾ ಬ್ರೆಸ್ಟ್ ನಾನ್ ಮುಂಚೆನೇ ಹೇಳದೆ ಸ್ತನ ಡೆವಲಪ್ಮೆಂಟ್ ಬಂತು ಅಂದ್ರೆ ಎರಡು ಎರಡೂವರೆ ವರ್ಷದಲ್ಲಿ ಋತುಮತಿ ಆಗುತ್ತೆ ಅಂದ್ರೆ ಈಗ ತಿಂಗಳ ಅಂದ್ರೆ ಥರ್ಟಿ ಡೇಸ್ ಗೆ ಆಗ್ತಾಳು ಅಥವಾ ಟ್ವೆಂಟಿ ಏಟ್ ಡೇಸ್ ಹಿಂಗೆಲ್ಲ ಆ ಸಮಯ ಹೆಂಗೆ ಇರುತ್ತೆ ಫಸ್ಟ್ ಅಂದ್ರೆ ಮೊದಲನೇ ದಿವಸ ಋತುಚಕ್ರ ಕಂಡ ತಕ್ಷಣ ಅವಳು ಎರಡು ಮೂರು ವರ್ಷದವರೆಗೂ ಅವಳು ಋತುಚಕ್ರ ಸರಿ ಿಲ್ಲ ಅಂದ್ರೆ ತಿಂಗಳಿಗೆ ತಿಂಗಳಿಗೆ ಬರೋದಿಲ್ಲ ಸೊ ಅದಕ್ಕೆ ಹೆದರೋದಂತೂ ಏನೂ ಇಲ್ಲ ಯೂಶಲಿ ಸಣ್ಣ ವಯಸ್ಸಿನಲ್ಲಿ ಋತು ಚಕ್ರ ಕರೆಕ್ಟ್ ಇರೋದಿಲ್ಲ ಸೊ ಅದು ಒಂದು ವರ್ಷದಲ್ಲಿ ನಾಲ್ಕು ಸರಿ ಬಂದ್ರು ಸಾಕು ಬರ್ತಾ ಇದ್ದಂಗೆ ಇದ್ದಂಗೆ ರೆಗ್ಯುಲರ್ ಆಗ್ತಾ ಹೋಗ್ತದೆ ಅಂದ್ರೆ ಒಮ್ಮೆ ಬರಕ ಸ್ಟಾರ್ಟ್ ಈಗ ಕೆಲವೊಬ್ರಿಗೆ ಇಪ್ಪತ್ತೆಂಟು ದಿವಸಕ್ಕೆ ಇಪ್ಪತ್ತೈದು ದಿವಸಕ್ಕೆ ಆಗುತ್ತೆ ಅಂತೀವಿ ಅಂದ್ರೆ ಒಂದು ಚಕ್ರದ ಅವಧಿ ಮೊದಲನೇ ಆಗಿ ಮುಟ್ಟದ ಫಸ್ಟ್ ಡೇ ಅಂತ ಕೌಂಟ್ ಮಾಡ್ತೀವಿ ಮುಟ್ಟಾಗಿದ್ದು ಮೊದಲನೇ ದಿವಸ ದಿನ ಮುಂದಿನ ಮುಟ್ಟಿನ ಮೊದಲನೇ ದಿವ್ಸಿ ಒಂದು ಅವಧಿ ಅಂತಾರೆ ಆ ಅವಧಿ ಇಪ್ಪತ್ತೆಂಟು ದಿವಸ ಇರಬೇಕು ಸೊ ಇಪ್ಪತ್ತೆಂಟು ದಿವಸದಂಗೆ ಇಂತನೂ ಕಡಿಮೆ ಅಂದ್ರೆ ಇಪ್ಪತ್ತೆರಡು ದಿವಸ ಇದ್ರು ನಡೀತದೆ ಸೊ ಇಪ್ಪತ್ತೆರಡು ದಿವ್ಸಕ್ಕಿಂತ ಕಡಿಮೆ ಬಂತು ಅಂದ್ರೆ ಅವಾಗ ನೀವು ಮತ್ತೆ ಡಾಕ್ಟರ್ ಕನ್ಸಲ್ಟ್ ಮಾಡಬೇಕು ಅಥವಾ ದಿವಸದಿಂದ ಮೇಲೆ ಹೊತ್ತು ಆ ಟೈಮು ನೀವು ಡಾಕ್ಟರ್ ಕಂಡಬೇಕು ಸೊ ನಮ್ದೊಂದ್ ಸೈಕಲ್ ಪೀರಿಯಡ್ ಅಂದ್ರೆ ಋತುಚಕ್ರದ ಅವಧಿ ಇಪ್ಪತ್ತೆಂಟು ದಿವಸ ಬಹಳ ವೇರಿಯೇಷನ್ ಇದ್ರೂ ಅಂದ್ರೆ ಆಕಡೆ ಈ ಕಡೆ ಹೋದ್ರೂ ಇಪ್ಪತ್ತೈದರಿಂದ ನಲ್ವತ್ತೈದು ದಿವಸ ಒಳಗು ಆಕೆನ್ ಋತು ಚಕ್ರ ಬರಬೇಕು ಈಗ ಋತುಸ್ರಾವದ ಸಂದರ್ಭದಾಗ ದೇಹದಿಂದ ರಕ್ತ ಹೊರ ಹೋಗ್ತದೆ ಅದು ನಮ್ಮ ಶುದ್ಧ ರಕ್ತ ಆಗಿರ್ತದೋ ಹಿಂಗೆ ದೇಹದಿಂದ ಹೊರಗೆ ಬರ್ತದ ಅಂದ್ರೆ ಶುದ್ಧ ರಕ್ತನೇ ಇರಬೇಕದು ಸೊ ಈ ಜನರೇಷನ್ ಅಂದ್ರೆ ಇನ್ನು ಮುಂದೆ ಬರೋ ಜನರೇಷನ್ ಆ ರಕ್ತದಿಂದ ಸ್ಟೆಮ್ ಸೆಲ್ಸ್ ಅಂತ ರೆಡಿ ಮಾಡ್ತಾ ಇದಾರೆ ಎಷ್ಟೋ ಗಳಿಗೆ ಪರಿಹಾರ ಸಿಗದಿದೆ ಅದು ಸೊ ಆ ರಕ್ತ ಪ್ಯೂರೇ ಇರ್ತದೆ ಬಟ್ ಅದು ಬಂದ ತಕ್ಷಣ ಅದು ಪ್ಯಾಡಿಗೆ ಬಿದ್ದ ತಕ್ಷಣ ಅಥವಾ ಬಟ್ಟೆಗೆ ಬಿದ್ದ ತಕ್ಷಣ ಅದು ಕೂಡ್ಕೊಳ್ಳೋದು ಗಾಳಿಯಿಂದ ಅಥವಾ ಅದು ಕೆಳಗಿರುವ ಬಟ್ಟೆ ಹೊಲಿಸಿದ್ರ ಅಥವಾ ಒದ್ದೆ ಅದ್ರಲ್ಲಿರುವ ಜರ್ಮ್ಸ್ ದಿಂದ ಅದ್ರಿಂದ ವಾಸನೆ ಅದು ಬರೋಕ್ ಸ್ಟಾರ್ಟ್ ಆಗ್ತದೆ ಬಟ್ ನಮ್ ಶರೀರದಿಂದ ಬರೋ ರಕ್ತ ಪ್ಯೂವರೇ ಇರ್ತದೆ ಶುದ್ಧ ರಕ್ತ ಶುದ್ಧ ರಕ್ತ ಪ್ಯೂವರ್ ಶುದ್ಧ ರಕ್ತನೇ ಹೊರಗ್ ಬರ್ತದೆ ಅದು ರಕ್ತ ಸಪೋಸ್ ಅವಳು ಪ್ರೆಗ್ನೆಂಟ್ ಆದಳು ಆ ಟೈಮಿಗೆ ಅಂದ್ರೆ ಅದು ಪ್ರೆಗ್ನೆನ್ಸಿಗೆ ಸಪೋರ್ಟ್ ಮಾಡ್ಬಿಡ್ತದೆ ಪ್ರೆಗ್ನೆಂಟ್ ಆಗಿಲ್ಲ ಅಂದ್ರೆ ಅದೇ ಏನು ಒಂದು ಪರಿ ಇರ್ತದ ಒಳಗಡೆ ಅದು ಹೊರಗೆ ಅಂದ್ರೆ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಂದ ಹೊರ ಹೋಗುವಂತ ರಕ್ತ ಶುದ್ಧರಕ್ತನೇ ಈಗ ಋತುಮತಿ ವೇಳೆಯಲ್ಲಿ ಸ್ವಚ್ಛತೆ ಇಲ್ದಿದ್ರೆ ಕೆಲವೊಂದು ಡಿಸೀಸಸ್ ಬರ್ತವೆ ಆಮೇಲೆ ವಾಸನೆ ಬರಕ್ ಶುರು ಆಗ್ತದೆ ಅದನ್ನ ಯಾವ ರೀತಿ ಈ ಸ್ವಚ್ಛತೆಯನ್ನ ಕಾಪಾಡ್ಕೊಳ್ಬೇಕು ಮೇಡಮ್ ಈಗ ಯೂಶಲಿ ಸ್ಕೂಲ್ ಹೋಗ್ತಾ ಇರೋ ಹುಡುಗಿಯರು ಸೊ ಸ್ಕೂಲಿಗೆ ಹೋಗೋ ಹುಡುಗಿಯರು ಒಂದ್ಸರ ಬಟ್ಟೆ ಹಿಡ್ಕೊಂಡು ಹೋದ್ರು ಯೂಶ್ವಲಿ ಹಳ್ಳಿ ಹುಡುಗಿಯರು ಒಂದ್ಸರ ಬಟ್ಟೆ ಹಿಡ್ಕೊಂಡು ಹೋದ್ರು ನನಗ್ ಮುಟ್ಟು ಬಹಳ ಹೋಗ್ತಾ ಇಲ್ಲ ಸ್ವಲ್ಪ ಸ್ವಲ್ಪ ಹೋಗ್ತಾ ಇದೆ ಅಂತ ರಾತ್ರಿವರೆಗೂ ಒಂದೇ ಬಟ್ಟೆ ಸೊ ಒಂದೇ ನ್ಯಾಪ್ಕಿನ್ ಹಿಡಿತಾರೆ ಸೊ ಅದು ತಪ್ಪ ಯಾಕಂದ್ರೆ ಒಂದೇ ಬಟ್ಟೆ ಅಂದ್ರೆ ಅದರಿಂದ ಸೋಂಕು ಬರೋ ಚಾನ್ಸಸ್ ಬಹಳ ಇರ್ತದೆ ಸೊ ಒಂದ್ ಬಟ್ಟೆ ಒಂದ್ ಪ್ಯಾಡ್ ಅವಳು ಬ್ಲೀಡಿಂಗ್ ಆಗ್ಲಿ ಅವಳು ರಕ್ತ ಹೋಗ್ಲಿ ಹೋಗೋದೇನೆ ಇರಲಿ ಆರರಿಂದ ಎಂಟು ತಾಸಿಗು ಚೇಂಜ್ ಅವಳು ಸೊ ಚೇಂಜ್ ಮಾಡ್ಕೋತಾ ಇರ್ಬೇಕು ಆ ಪ್ಯಾಡ್ ಏನಾದ್ರೂ ಚೇಂಜ್ ಮಾಡಿಲ್ಲ ಅಂದ್ರೆ ಅವಳಿಗೆ ಸೋಂಕು ಬರೋ ಚಾನ್ಸಸ್ ಬಹಳ ಆಗ್ತದ ಸೊ ಇನ್ನೊಂದ್ರೆ ಒಧೆ ಬಟ್ಟೆ ಅದ್ ಯಾವಾಗು ಚಲೋ ಒಣಗಿ ಅಂದ್ರೆ ಕ್ಲೀನ್ ಡ್ರೈ ಕ್ಲಾತ್ ಅಂತಾರ ಒಣಗಿದು ಸ್ವಚ್ಛ ಆಗಿರೋ ಒಳ ಒಡುಪುಗಳನ್ನು ಧರಿಸಬೇಕು ಆ ಟೈಮಲ್ಲಿ ಈಗ ಶಾಲೆ ಹೋಗೋ ಹುಡುಗಿಯರು ಅದು ನಾವು ಹಳ್ಳಿ ಭಾಗದಲ್ಲಿ ನೋಡಿದಾಗ ಅವರು ಏನ್ ಮಾಡ್ತಾರೆ ಅವರಿಗೆಲ್ಲ ಪ್ಯಾಡ್ ಅದೆಲ್ಲ ತೆಗೆಸಿಕೊಡೋಷ್ಟು ತಂದೆ ತಾಯಿಗೆ ಆಗೋದಿಲ್ಲ ಅಂತ ಸಂದರ್ಭದಲ್ಲಿ ಆ ಹುಡುಗಿಯರ್ ಬಟ್ಟೆಗಳನ್ನ ಯೂಸ್ ಮಾಡ್ತಿರ್ತಾರೆ ಆ ಬಟ್ಟೆಗಳನ್ನ ಅವರು ತೊಳೆದು ಅದನ್ನ ಒಣಗಿಸಿ ಮರು ಬಳಕೆಯನ್ನ ಮಾಡ್ತಾರೆ ಆ ರೀತಿ ಬಳಕೆ ಮಾಡೋದು ಸರಿ ಈಗ ಯೂಶಲಿ ಹಳ್ಳಿಗೆ ಹೋದ್ರೆ ನಮ್ಮ ಗವರ್ಮೆಂಟ್ ಸ್ಕೂಲ್ ಅಲ್ಲಿ ಎಲ್ಲಾ ಕಡೆನು ಪ್ಯಾಡ್ ಅವೈಲೇಬಲ್ ಇದೆ ಫ್ರೀ ಅವೈಲೇಬಲ್ ಅವರು ತಂದೆ ತಾಯಿ ಖರೀದಿ ಮಾಡೋದು ನೆಸೆಸರಿ ಇಲ್ಲ ಎಲ್ಲ ಕಡೆನೂ ಫ್ರೀ ಅವೈಲೇಬಲ್ ಸಪ್ಲೈ ಇದೆ ಗೌರ್ಮೆಂಟ್ ಕಡೆಯಿಂದ ಬಟ್ ಕೆಲವೊಮ್ಮೆ ಹುಡುಗಿಯರು ಬಟ್ಟೆ ಯೂಸ್ ಮಾಡ್ತಾರೆ ಬಟ್ಟೆ ಯೂಸ್ ಮಾಡಿದ್ರು ಸ್ವಚ್ಛ ಒಗೆದು ಅದು ಬಿಸಿಲಿಗೆ ಒಣ ಆ ಬಟ್ಟೆಯನ್ನು ತೆಗೆದಿಟ್ಟು ಬಳಸಿದ್ರೆ ಏನೂ ಆಗೋದಿಲ್ಲ ಸೊ ಒಂದು ಬಟ್ಟೆ ಮೂರ್ ತಿಂಗಳವರೆಗೂ ಅವರು ಯೂಸ್ ಮಾಡಬಹುದು ಅದಾದ ತಕ್ಷಣ ಒಗ್ದಿ ಮತ್ತೆ ಹೊಸ ಬಟ್ಟೆ ಯೂಸ್ ಮಾಡ್ಬೇಕು ಈಗ ಶಾಲೆಗೆ ಹೋಗೋ ಮಕ್ಕಳಿಗೆ ಸಿಗುತ್ತೆ ಸರಿ ಕೆಲ ಬಟ್ಟೆ ಯೂಸ್ ಮಾಡ್ಬೇಕು ಬಟ್ಟೆ ಯೂಸ್ ಮಾಡಿದ್ರೆ ಅದಕ್ಕೆ ಸ್ವಚ್ಛ ಆಗ ಒ ಬಿಸಿಲಿಗೆ ಒಣಗಿಸಿ ಅದು ಒಂದು ಕ್ಲೀನ್ ಜಾಗದಲ್ಲಿ ಇಟ್ಟು ಮತ್ತೆ ನೆಕ್ಸ್ಟ್ ಪೀರಿಯಡ್ಸ್ ಬಂದಾಗ ಸೇಮ್ ಯೂಸ್ ಮಾಡಬಹುದು ಬಟ್ ಒಂದ್ ಬಟ್ಟೆ ತೊಗೊಂಡ್ರ ಅಂದ್ರೆ ಸಾಧಾರಣ ಒಂದ್ ಮೂರ್ ತಿಂಗಳ ತನಕ ಯೂಸ್ ಮಾಡಿ ಅದು ಒಗದ್ ಬಿಡಬೇಕು ಒಗದ್ ಬಿಡೋದು ಒಳ್ಳೆದ ಒಳ್ಳೇದು ಈಗ ಪ್ಯಾಡ್ಸ್ ಎಲ್ಲ ಬರುತ್ತೆ ಮೇಡಮ್ ಆ ಪ್ಯಾಡ್ಸ್ ಅನ್ನ ಯಾವ ರೀತಿ ಅದು ನಾವು ಒಗಿಬೇಕು ಅಥವಾ ಕಸದಲ್ಲಿ ಗೊತ್ತಿರೋದಿಲ್ಲ ಈಗಿನ ಮಕ್ಕಳಿಗೆ ಈಗ ನೀವು ಪ್ಯಾಟಿ ಜನ ಅನ್ರಿ ಅಥವಾ ಸಿಟಿ ಪ್ಲೇಸಸ್ ಅನ್ರಿ ಈಗ ಡೈಲಿ ಮುಂಜಾನೆ ಕಸ ಒಯ ಸಲುವಾಗಿ ಒಬ್ರು ಬರ್ತಾರ ಇಂದ ಸೊ ನಾವು ಒಂದು ಕಸದ ಬುಟ್ಟಿಯಲ್ಲಿ ಹುಡುಗಿಯರು ತಮ್ಮ ಪ್ಯಾಡ್ ಅನ್ನು ಒಂದು ಪೇಪರ್ ಅಲ್ಲಿ ವ್ಯಾಪ್ ಮಾಡಿ ಅಥವಾ ಸುತ್ತಿ ಕಸದ ಬುಟ್ಟಿಯಲ್ಲಿ ಒಗ್ಗದ್ರೆ ಅವರು ಒಯ್ದು ಬಿಡ್ತಾರೆ ಹಳ್ಳಿ ಹುಡುಗಿಯರು ಅವರು ಒಗೆ ಜಾಗ ಇರೋದಿಲ್ಲ ಸೊ ಅವ್ರು ಒಂದು ಮಣ್ಣಿನ ಗುಂಡಿ ಮಾಡಿ ಅದರಲ್ಲಿ ಇಟ್ಟಿ ಮೇಲೆ ಮಣ್ಣು ಹಾಕಿದ್ರೆ ಅದು ಡಿಸ್ಪೋಸ್ ಆಗ್ಬಿಡ್ತದೆ ಮಣ್ಣಲ್ಲಿ ಅದು ಕಲ್ಕೊಂಡು ಹೋಗ್ಬಿಡ್ತದೆ ಯಾವಾಗ್ಲೂ ಅವರು ನೀರಿಗೆ ಒಗಿಬಾರ್ದು ಒಂದು ಎರಡನೇದು ಬಾತ್ರೂಮ್ ಮೂರನೇದು ಚರಂಡಿಗಳಲ್ಲಿ ಒಗೆ ಸಿಗು ಬಿದ್ದು ಬಿಡ ಚರಂಡಿ ಮತ್ತೆ ಬಾತ್ರೂಮ್ ಅಂದ್ರೆ ಗುಂಡಿ ತೋಡಿ ಅದು ಮಣ್ಣಿನಲ್ಲಿ ತಿಂಗಳಲ್ಲಿ ಮಣ್ಣಿನಲ್ಲಿ ಕೂಡ ಕೂಡ ಅದು ಏನು ಪರಿಸರಕ್ಕೆ ಇಲ್ಲ ಇಲ್ಲ ಅದು ಪರಿಸರಕ್ಕೆ ತೊಂದರೆ ಆಗೋದಿಲ್ಲ ಆಮೇಲೆ ಮೇಡಮ್ ಈ ಋತು ಚಕ್ರದ ಸಂದರ್ಭದಲ್ಲಿ ಕೆಲವೊಬ್ಬರಿಗೆ ಬಹಳಷ್ಟು ಹೊಟ್ಟೆನೂ ಬರುತ್ತೆ ಬೆನ್ನು ಬರುತ್ತೆ ಅದಕ್ಕೆ ಏನ್ ಹೇಳ್ತೀರಿ ಹೊಟ್ಟೆ ಬೆನ್ನು ಕಾಲ್ ಜಗುದು ಕೆಲವೊಬ್ರಿಗೆ ವಾಂತಿ ಆಗೋದು ಇವೆಲ್ಲ ಸಾಧಾರಣ ಇರುತ್ತದೆ ಯಾಕಂದ್ರೆ ಕೆಲವೊಬ್ರಿಗೆ ಮುಟ್ಟು ಬರೋದ್ಕಿಂತ ಮುಂಚೆ ಹೊಟ್ಟೆ ಬ್ಯಾನೆ ಆಗ್ತದೆ ಕೆಲವೊಬ್ರಿಗೆ ಮುಟ್ಟು ಬಂದ ತಕ್ಷಣ ಹೊಟ್ಟೆ ಬ್ಯಾನೆ ಆಗ್ತದೆ ಅದಕ್ಕೆ ನಾವು ಡಿಸ್ಮೆನೂರಿಯಾ ಅಂತ ಕರಿತೀವಿ ನಮ್ಮ ಟರ್ಮ್ ನಲ್ಲಿ ಅದು ನಾರ್ಮಲಿ ಸ್ವಲ್ಪ ಅಂದ್ರೆ ಒಂದು ಎರಡು ದಿವಸ ಕಂಡು ಬಂತಂದ್ರೆ ಏನು ಪ್ರಾಬ್ಲಮ್ ಇಲ್ಲ ಬಟ್ ಜಾಸ್ತಿ ಆಗ್ತಾ ಇದ್ರೆ ನ ತೋರಿಸಬೇಕು ಸೊ ಉಳಿದು ವಾಮಿಟಿಂಗ್ ವಾಂತಿ ಮಾಡೋದು ಅಥವಾ ಕಾಲ್ ಹರಿಯೋದು ಅಥವಾ ಬೆನ್ನು ಇವೆಲ್ಲ ನಮ್ಮ ಶರೀರಲ್ಲಿರುವ ಹಾರ್ಮೋನ್ಸ್ ಅಂದ್ರ ನಮ್ಮ ಶರೀರಲಿಲ್ದ ಔಷಧಗಳು ಮೇಲೆ ಕೆಳಗೆ ಹೋಗೋ ಸ್ವಲ್ಪ

ಆದ್ರೆ ಕೆಲವೊಬ್ರು ಏನ್ ಮಾಡ್ತಾರೆ ಇದು ಹೊಟ್ಟೆ ನೋವು ಬೆನ್ನು ಬಂದಾಗ ಕೆಲವೊಂದು ಪೇನ್ ಕಿಲ್ಲರ್ಸ್ ತಗೋತಾರೆ ಇದು ತಪ್ಪು ಮಟ್ಟಿಗೆ ಅದು ನೀವು ಕೆಲವೊಂದು ಬಿಸಿ ನೀರಿಂದ ಝಳಕ ಮಾಡಬಹುದು ಅಥವಾ ಒಂದು ಬಾಟ್ಲಲ್ಲಿ ಬಿಸಿ ನೀರು ತುಂಬಿ ಅದಕ್ಕೊಂದು ಬಟ್ಟಿ ಹಾಕಿ ನಿಮ್ಮ ಹೊಟ್ಟೆ ಮೇಲೆ ಸ್ವಲ್ಪ ಇಟ್ಕೋಬಹುದು ಅದರಿಂದ ಕಡಿಮೆ ಆಗ್ಬಹುದು ಮಸಾಜ್ ಮಾಡೋದಂತಾರ ಅಂದ್ರೆ ಹೊಟ್ಟೆ ಮೇಲೆ ಸ್ವಲ್ಪ ಕೈ ಅಡಾಡಿಸ್ರ ಇದೆಲ್ಲ ಹಿಂದಕ್ಕೆ ಅಂದ್ರೆ ಹಳೆ ಕಾಲದಲ್ಲಿ ನಮ್ಮ ಆಯಿ ಅಥವಾ ನಮ್ಮ ಅಜ್ಜಿದ್ರು ಮಾಡೋದ್ ಕೆಲಸನೆ ಅಂದ್ರೆ ಅವರೆಲ್ಲ ತಮ್ಮ ಮಕ್ಕಳಿಗೆ ಇದೆಲ್ಲಾ ಮಾಡೇ ಬಂದ್ರೆ ಬಟ್ ನಮ್ ಜನರೇಷನ್ ಇಂದ ಟ್ಯಾಬ್ಲೆಟ್ ತಗೊಳೋದ ಅಂದ್ರೆ ಗುಳಿಗೆ ತಗೊಳ ಕಲ್ತಾರ ಗುಳಿಗಿ ಬೇಡ ಸ್ವಲ್ಪ ತಾಳ್ಕೊಂಡ್ರೆ ಸಾಕು ಅವ್ರು ಹ್ಮ್ ಈಗ ನೀವು ಹಳೆ ಕಾಲದ ಅಂದ ತಕ್ಷಣನೇ ನನಗೊಂದು ನೆನಪೈತ್ರಿ ಮೇಡಮ್ ಈಗ ಋತು ಚಕ್ರದ ಸಮಯದಲ್ಲಿ ಕೆಲವೊಂದು ಪದ್ಧತಿಗಳು ಅಂದ್ರೆ ಮುಟ್ಸ್ಕೊಳ್ಬಾರ್ದು ಇಷ್ಟು ದಿವಸ ಹೊರಗಡೆ ಕುಂತಿರ್ಬೇಕು ಹಿಂಗಲ್ಲ ಕೆಲವೊಂದು ಪದ್ಧತಿಗಳು ಇದೆಲ್ಲ ನೀವು ಏನ್ ಕರೆಕ್ಟ್ ಚಲೋನೆ ಅನ್ಬೇಕು ದಿನ ಹೆಣ್ಮಕ್ಳ ಕೆಲಸ ಅಂತ ಮಾಡೋದಿಲ್ಲ ಬಟ್ ಹಂಗೇನಂತಿಲ್ಲ ಕೆಲವೊಂದು ರಿಲಿಜನ್ ಅಲ್ಲಿ ಅವ್ರು ಫಾಲೋ ಮಾಡ್ತಾರೆ ಒಂದ್ ಐದ್ ದಿವ್ಸ ದೂರ ಕುಡಬೇಕು ಅಂತ ಹೇಳಿ ಐದ್ ದಿವ್ಸ ದೂರ್ ಕುಂದ್ರದು ಬಹುಶಃ ಅಂದ್ರೆ ಹಿಂಗ ದೇವ್ರ ಗುಡಿಗೆ ಹೋಗ್ಬಾರ್ದು ಅಥವಾ ಹೂ ಮುಟ್ಬಾರದು ಇದೆಲ್ಲ ಸೂಪರ್ಸ್ಟಿಶಿಯಸ್ ಅಂದ್ರೆ ನಮ್ ಮೂಢನಂಬಿಕೆಗಳು ಅದ್ರಲ್ಲ ಏನಾಗೋದಿಲ್ಲ ಅದರಿಂದ ಅಲ್ಲ ಈ ತರ ಮಾಡೋದ್ರಿಂದ ಮಕ್ಕಳ ಮೇಲೆ ಏನಾದರೂ ಪರಿಣಾಮ ಬೀರುತ್ತಾ ಮೇಡಮ್ ಈಗ ಬರೋ ಜನರೇಷನ್ ಮಕ್ಕಳಂತೂ ಹಾಗಿಲ್ಲ ರೀ ಎಲ್ಲರೂ ಹೋಗ್ತಾರ ಎಲ್ಲಾ ಕಡೆನೇ ಅಡ್ಡಾಡ್ತಾರ ಮಕ್ಕಳ ಮೇಲೆ ಏನ್ ಪರಿಣಾಮ ಬೀರೋದಿಲ್ಲ ಮತ್ತೆ ಇನ್ನೊಂದು ಹೇಳ್ತೀನಿ ವಾಟ್ಸಪ್ ಬಂದ್ ಹಿಡಿದು ಮಕ್ಕಳ ಮೇಲೆ ಏನು ಪರಿಣಾಮ ಬೀಳೋದಿಲ್ಲ ಯಾಕಂದ್ರೆ ಮೀಡಿಯಾ ಎಕ್ಸ್ಪೋಜರ್ ಎಲ್ಲಾನು ಅವರಿಗೆ ತಿಳಿದು ಬರ್ತಾ ಇದೆ ಇದು ಅಂದ್ರೆ ಏನು ಇದು ಅಂದ್ರೆ ಏನು ಆಮೇಲೆ ಎಲ್ಲಾ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಎಜುಕೇಶನ್ ಕೊಡ್ತಾ ಇದಾರೆ ಇದ್ರ ಬಗ್ಗೆ ಇನ್ನೊಂದು ಏನಂದ್ರೆ ನಮ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಥವಾ ಇಂಡಿಯನ್ ಗವರ್ಮೆಂಟ್ ದಿಂದನೇ ಒಂದು ಮೈತ್ರಿ ಅಂತ ಹೇಳಿ ಒಂದು ವಿಡಿಯೋ ಇದೆ ಆ ವಿಡಿಯೋ ಅಲ್ಲಿ ಮುಟ್ಟಿನ ಬಗ್ಗೆ ಬಹಳಷ್ಟು ಸರಿಯಾಗಿ ವಿವರವಾಗಿ ತಿಳಿಸಿದ್ದಾರೆ ಹಳ್ಳಿ ಜನರಿಗೆ ಮೇಡಮ್ ನೀವು ಈಗ ಈ ಋತುಶ್ರಾವದ ಅವಧಿ ಸಾಮಾನ್ಯವಾಗಿ ಮೂರು ದಿನ ಇರಬೇಕು ಅಂತಾರೆ ಕೆಲವೊಬ್ರು ಐದ್ ದಿನ ಏಳು ದಿನ ಹಿಂಗೆಲ್ಲ ಆಗುತ್ತೆ ಒಂದು ಋತುಶ್ರಾವದ ಅವಧಿ ಮೂರರಿಂದ ಏಳು ದಿನ ಇರಬೇಕು ಎಂಟು ದಿನದ ಮೇಲೆ ಹೋಗ್ತು ಅಂದ್ರೆ ಒಂದು ಸೈಕಲ್ ಒಂದು ಋತುಶ್ರಾವ ಹೋದ್ರೆ ನಡೀತದೆ ಪ್ರತಿ ಋತು ಚಕ್ರನು ಎಂಟು ದಿನ ಒಂಬತ್ತು ದಿನ ಹೋದ್ರೆ ಆ ಟೈಮಲ್ಲಿ ನೀವು ಡಾಕ್ಟರ್ ಕಾಣ್ಬೇಕು ಅಥವಾ ಒಂದ್ ಅಲ್ಲಿ ಒಂದ್ ಗಂಟೆ ಒಳಗೆ ಒಂದು ಪ್ಯಾಡ್ ಚೇಂಜ್ ಮಾಡಿದ್ರು ಅಂದ್ರೆ ಆ ಟೈಮು ನೀವು ಡಾಕ್ಟರ್ ಕಾಣ್ಬೇಕು ಸೊ ಇವೆರಡು ಅಂದ್ರೆ ಜಾಸ್ತಿ ಒಳಗೆ ಮುಟ್ಟೋತು ಅಥವಾ ಒಂದ್ ಗಂಟೆಯಲ್ಲಿ ಒಂದ್ ಪ್ಯಾಡ್ ಕಿನ್ ಚೇಂಜ್ ಮಾಡಿದ್ರು ಅಂದ್ರೆ ಆ ಟೈಮ್ ಅಲ್ಲಿ ಅವರು ಡಾಕ್ಟರ್ ಕಂಡದು ಅದು ಬಹಳಷ್ಟು ಆಗ್ತಾ ಇದೆ ಅಂದಂಗ ಕೆಲವೊಬ್ರು ಒಂದೇ ಟೈಮ್ ಅಲ್ಲಿ ಎರಡು ಮೂರು ಪ್ಯಾಡ್ ಯೂಸ್ ಮಾಡ್ತಾರೆ ಅದು ಯೂಸ್ ಮಾಡಿದಾಗ ಎಷ್ಟು ಕ್ವಾಂಟಿಟಿ ರಕ್ತ ಬರ್ತಾ ಇದೆ ಅಂತ ಗೊತ್ತಾಗೋದಿಲ್ಲ ಸೊ ಒಂದೇ ಪ್ಯಾಡ್ ಬಳಕೆ ಮಾಡ್ರಿ ಎವ್ರಿ ಟೈಮ್ ಅದರಿಂದ ನಿಮಗೆ ಗೊತ್ತಾಗ್ತದೆ ಎಷ್ಟು ರಕ್ತ ನಡೆದಿದೆ ಅಂತ ಸೊ ನಿಮ್ ಶರೀರ ಬಗ್ಗೆ ನಿಮಗೂ ಗೊತ್ತಾಗ್ತದೆ ಸೊ ನೀವು ಜಾಸ್ತಿ ಹೋಗ್ತಾ ಇದ್ರೆ ಒಂದು ಒಬ್ಬರಿಗೆ ಕನ್ಸಲ್ಟ್ ಅಥವಾ ಒಬ್ಬರಿಗೆ ತೋರಿಸಿದ್ರೆ ಒಳ್ಳೇದು ಆದ್ರೆ ಈ ರೀತಿ ಕೆಲವೊಂದ್ ಹೆಣ್ಮಕ್ಳಲ್ಲಿ ಜಾಸ್ತಿ ಆಗ್ತಾ ಇದೆ ಅಂತ ಅನ್ಕೊಂಡ್ರೆ ಅವ್ರಿಗೆ ತೊಂದ್ರೆ ಏನಾಗ್ಬೋದು ಮೇಡಮ್ ಹೆಣ್ಮಕ್ಳು ಅಂತ ತಕ್ಷಣ ಮೂರ್ ವರೈಟಿಯಲ್ಲಿ ಡಿವೈಡ್ ಮಾಡ್ತೀವಿ ಅವರಿಗೆ ಒಂದು ಹದಿಹರೆಯ ವಯಸ್ಸು ಒಂದು ಮದಿಯಾಗುವ ವಯಸ್ಸು ಒಂದು ಮುಟ್ಟು ಹೋದ ವಯಸ್ಸು ಸೊ ಅದಕ್ಕೆ ನಾವು ಅಡಲ್ಟ್ ಏಜ್ ರಿಪ್ರೊಡಕ್ಟಿವ್ ಏಜ್ ಮೆನೋಪೋಸಲ್ ಏಜ್ ಅಂತ ಡಿವೈಡ್ ಮಾಡ್ತೀವಿ ಸೊ ಹದಿಹರೆಯ ವಯಸ್ಸಿನಲ್ಲಿ ಅಂದ್ರೆ ಹುಡುಗಿಯರಿಗೆ ಬಹಳ ಮುಟ್ಟು ಹೋಗ್ತಂದ್ರೆ ಒಂದು ಸಾಧಾರಣವಾಗಿ ಒಂದು ಮೂರ್ ನಾಲ್ಕು ವರ್ಷವರೆಗೂ ಅವ್ರಿಗೆ ಹೋಗ್ತಾ ಇದೆ ಬಟ್ ಆ ಮುಟ್ಟು ಹೋಗಿ ಅವಳು ಸುಸ್ತಾದಳು ಅಥವಾ ನಿಶಕ್ತ ಆದಳು ಅವಳಿಗೆ ಕಾನ್ಸಂಟ್ರೇಷನ್ ಮಾಡಕ್ ಆಗ್ತಾ ಇಲ್ಲ ಅಂತಂದ್ರೆ ಆ ಟೈಮಲ್ಲಿ ಏನಾದ್ರೂ ವೀಕ್ನೆಸ್ ಅಂದ್ರೆ ಅವಳು ಶರೀರಲ್ಲಿರುವ ಕಬ್ಬಿಣ ಅಂಶ ಕಡಿಮೆ ಆಗ್ತಾ ಇರ್ತದ ವಿಟಮಿನ್ ಕಡಿಮೆ ಆಗ್ತಾ ಇರ್ತದ ಆ ಟೈಮ್ ಅವರು ಡಾಕ್ಟರ್ ಕಾಣಬೇಕಾಗ್ತದೆ ಸೊ ಈ ರೀಪ್ರೊಡಕ್ಟಿವ್ ಅಂದ್ರೆ ಮಕ್ಕಳ ಹಡೆಯ ವಯಸ್ಸಿನಲ್ಲಿ ಅವಳಿಗೆ ಏನಾದರೂ ಮುಟ್ಟು ಆ ಕಡೆ ಈ ಕಡೆ ಸಾಧಾರಣ ಆಗ್ತದೆ ಅವಳು ಹಡದ ತಕ್ಷಣ ಮುಟ್ಟು ಆ ಕಡೆ ಈ ಕಡೆ ಆಗ್ತದೆ ಆಮೇಲೆ ಮಕ್ಕಳು ಆದ ತಕ್ಷಣ ಆ ಕಡೆ ಈ ಕಡೆ ಆಮೇಲೆ ಹಾಲು ಕುಡಿಸೋ ಟೈಮಿಗೂ ಅವಳು ಮುಟ್ಟು ಸರಿ ಬರೋದಿಲ್ಲ ಸೊ ಅದು ಸಾಧಾರಣವಾಗಿ ಇರುತ್ತದೆ ಬಟ್ ಜಾಸ್ತಿ ಏನಾದರೂ ಹೋಗ್ತಂದ್ರೆ ಆ ಟೈಮ್ ಡಾಕ್ಟರ್ ಕನ್ಸಲ್ಟ್ ಮಾಡಬೇಕು ಈಗ ಒಂದ್ಸರಿ ಪ್ರೆಗ್ನೆಂಟ್ ಆದ್ಮೇಲೆ ಒಂಬತ್ತು ತಿಂಗಳ ಅವಧಿಯಲ್ಲಿ ನಡು ಯಾವಾಗಾದ್ರೂ ಸ್ವಲ್ಪ ಕೆಲವೊಬ್ಬರಿಗೆ ರಕ್ತಶ್ರವ ಆದಾಗ ಅದನ್ನ ಹೇಗೆ ಕನ್ಸಿಡರ್ ಮಾಡ್ತಾರೆ ಪ್ರೆಗ್ನೆಂಟ್ ಇದ್ದಾಗ ಮೈಮೇಲಿಂದ ರಕ್ತ ಅಂತೂ ಹೋಗೇ ಬಾರದು ಸೊ ಒಂಬತ್ ತಿಂಗಳಾಗ್ಲಿ ಅಥವಾ ನಡು ಯಾವಾಗಲೂ ಪ್ರೆಗ್ನೆಂಟ್ ಇದ್ದಾಗ ಅವಳಿಗೆ ಬ್ಲೀಡಿಂಗ್ ಮಾತ್ರ ಆಗ್ಬಾರ್ದು ಸ್ವಲ್ಪನೂ ಆಗ್ಬಾರ್ದು ಆಗ್ಬಾರ್ದು ಈಗ ಮೊದಲೆಲ್ಲ ಹಳ್ಳಿಗಳಲ್ಲಿ ಋತುಮತಿ ಆಗಿದ್ದಾಳೆ ಅಂತ ಮೊದಲನೇ ಸರಿ ಅಂದ ತಕ್ಷಣ ಅವ್ರನ್ನೆಲ್ಲಾ ಕೂಡ್ಸಿ ಏನೋ ಸಂಭ್ರಮನೆ ಅಂತ ಹೇಳಿ ಆಚರಣೆ ಮಾಡಿ ಆಮೇಲೆ ಅವಾಗೆಲ್ಲ ಒಳ್ಳೆ ಒಳ್ಳೆ ಅಡಿಗೆಗಳನ್ನ ಮಾಡಿ ಊಟ ಮಾಡಿಸ್ತಿದ್ರು ಈ ರೀತಿ ಮಾಡೋದ್ರಿಂದ ಪ್ರತಿ ಸರೇನು ಮಾಡ್ಬೇಕು ಹೇಗೆ ಅಂದ್ರೆ ಕೂಡ್ಸೋದು ಅಂತಲ್ಲ ಈ ಒಂದು ಋತುಮತಿ ಆದಾಗ ಒಳ್ಳೆ ಒಳ್ಳೆ ಆಹಾರ ಕೊಡ್ಬೇಕು ಹೇಗೆ ಕಬ್ಬಿಣ ಅಂಶ ಆಹಾರ ಕೊಡ್ಬೇಕು ನಮ್ಮ ದೇಶದಲ್ಲಿ ಕಬ್ಬಿಣ ಅಂಶ ಊಟ ಕಡಿಮೆ ಮಾಡ್ತಾರೆ ಎಲ್ಲರೂ ಸೊ ಹೀಗಾಗಿ ನಮ್ಮಲ್ಲಿ ಇರೋ ಜನರಲ್ಲಿ ಬಹಳಷ್ಟು ಜನ ಎನಿಮಿಕ್ ಇದ್ದಾರೆ ಅಂದ್ರೆ ರಕ್ತ ಇಲ್ಲ ಅಂತ ಹೇಳಿ ಸೊ ಕಬ್ಬಿಣಾಂಶ ಇರುವುದಂದ್ರೆ ಈಗ ನೋಡ್ರಿ ರಾಗಿ ಕುಡಬಹುದು ಅಥವಾ ಹಸಿರು ತಪ್ಪಲು ಇರೋದು ಎಲ್ಲಾ ಪದಾರ್ಥಗಳನ್ನು ಕೊಡ್ಬೋದು ಶೇಂಗಾ ಬೆಲ್ಲ ಕೊಡ್ಬೋದು ಸೊ ಇವನ್ ಕೊಟ್ರ ಹಿಮೋಗ್ಲೋಬಿನ್ ಅಂದ್ರೆ ರಕ್ತದ ಕಣಗಳು ಮೇಲೆ ಇರಬಹುದು ಸೊ ಅದು ಅವಳು ಎಷ್ಟು ತಿಂಗಳಿಗೆ ಎಷ್ಟು ರಕ್ತ ಅವಳು ಶರೀರದಿಂದ ಹೋಗ್ತದೋ ಅಷ್ಟು ರಕ್ತ ಬಿಲ್ಡ್ ಅಂದ್ರೆ ಜಮಾನು ಹಾಕೋತಾ ಹೋಗ್ತದ ಒಳಗ ಮೇಡಮ್ ಇದು ಪ್ಯಾಡ್ ಅಂತೂ ಈಗ ಎಲ್ಲ ಕಡೆ ಸಿಗ್ತಾ ಇದೆ ಅಂತ ಹೇಳಿದ್ರಿ ಮತ್ತೆ ಎಲ್ಲರೂ ಬಳಸ್ತಾ ಇದಾರೆ ಅಂತ ಹೇಳಿದ್ರಿ ಸರ್ ಪ್ಯಾಡ್ ಅಲ್ಲದೆ ಮತ್ತೇನಾದ್ರೂ ಬಳಸ್ಬರ್ಲಿಕ್ಕೆ ಸಾಧ್ಯ ಇದೆನಾ ಹೌದು ಈಗ ರೀಸೆಂಟ್ ಆಗಿ ಹುಡುಗಿಯರು ಅಂದ್ರೆ ಅಡಲ್ಟ್ ಯಂಗ್ ಹುಡುಗಿಯರು ಮೆನ್ಸ್ಟ್ರಲ್ ಕಪ್ ಅಂತ ಯೂಸ್ ಮಾಡ್ತಾರೆ ಟ್ಯಾಂಪೋನ್ ಅಂತ ಯೂಸ್ ಮಾಡ್ತಾರೆ ಸೊ ಮೆನ್ಸ್ಟ್ರಲ್ ಕಪ್ ಟ್ಯಾಂಪೋನ್ ಅಂದ್ರೆ ಈಗ ರೀಸೆಂಟ್ ಆಗ ಅಂದ್ರೆ ಇತ್ತೀಚೆಗೆ ಗಳು ಇವು ಬಳಕೆ ಮಾಡೋದ್ರಲ್ಲಿ ಅವರಿಗೆ ಬಂತು ಅಂದ್ರೆ ಅದು ಬಳಕೆ ಮಾಡಬಹುದು ಬಟ್ ಈಗ ಟ್ಯಾಂಪೋನ್ ಯೂಸ್ ಮಾಡಬೇಕಾದ್ರೆ ಅವ್ರ ಮೆನ್ಸ್ಟ್ರಲ್ ಕಪ್ ಯೂಸ್ ಮಾಡಬೇಕಾದ್ರೆ ಅದು ನಮ್ಮ ಶರೀರ ಇವ್ನಿ ಒಳಗ ಇಟ್ಕೊಳ್ಳೋ ಇದು ಸೊ ಅದಕ್ಕೆ ನೀವು ಸ್ವಚ್ಛ ಕೈ ತಕೊಂಡು ಅದನ್ನ ಇನ್ಸರ್ಟ್ ಅಂದ್ರೆ ಒಳಗಡೆ ಇಟ್ಕೊಳ್ಬೇಕು ಅದನ್ನು ಸೊ ಯಾವಾಗೂ ಇನ್ನೊಂದು ಕ್ರಮ ಏನಂದ್ರೆ ನಾವು ಯಾವಾಗ ಅವಾಗು ಪ್ಯಾಡ್ ಬದಲಾಗಿಸ್ ತಕ್ಷಣ ಕೈ ಸ್ವಚ್ಛಾಗಿ ತೊಳ್ಕೊಬೇಕು ಯಾಕಂದ್ರೆ ನಮ್ದು ಮೂರ್ ಜಾಗ ಅಂದ್ರೆ ಒಂದು ನಾವು ಏಕಿ ಮಾಡುವ ಜಾಗ ಅನ್ಬಹುದು ಅಥವಾ ಒಂದು ಮುಟ್ಟು ಹೋಗುವ ಜಾಗ ಮತ್ತು ನಾವು ಬೇದಿಗೆ ಅಥವಾ ಸಂಡಾಸ್ ಹೋಗುವ ಜಾಗ ಮೂರು ಒಂದೇ ಕಡೆ ಇರುತ್ತದೆ ಸೊ ನಾವು ಈಗ ಯಾವಾಗಾದ್ರೂ ಮೋಷನ್ ಅಥವಾ ಸಂಡಾಸಕ್ ಹೋಗ್ ಬಂದ ತಕ್ಷಣ ನಮ್ಮ ಇಂಡಿಯನ್ ಜನರಲ್ಲಿ ಹಿನ್ನ ತೊಳೆಯೋದು ಇದು ಇದೆ ಆ ಟೈಮಲ್ಲಿ ನಾವು ಹಿಂದಿಂದ ಮುಂದೆ ಬಂದಿವಂದ್ರ ಕೆಳಗಡೆ ಇರುವ ಇನ್ಫೆಕ್ಷನ್ ಮೇಲ್ ಬರೋ ಚಾನ್ಸಸ್ ಬಾಳ ಇರ್ತದೆ ಮುಟ್ಟಾಗೋವರೆಗೆ ಸೊ ಯಾವಾಗೂ ಬ್ಯಾಕ್ವರ್ಡ್ಸ್ ಅಂದ್ರೆ ಮೇಲೆ ಕೆಳಗೆ ತೊಳ್ಕೊಳ್ಳೋದು ಚಟ ಇರಬೇಕು ಸೊ ಅದರಿಂದ ಇನ್ಫೆಕ್ಷನ್ ಅದ್ರ ಸೋಂಕು ಬರುವುದಿಲ್ಲ ಕಡಿಮೆ ಇರ್ತದೆ ಸೋಂಕು ಬರಬಾರ್ದು ಬರಬಾರ್ದು ಅಂತ ಪರ್ಸನಲ್ ಹೈಜಿನ್ ಅಂತಾರಲ್ಲ ಇದು ನೀವು ಹೈಜೀನ್ ಇರಬೇಕು ಪ್ರತಿ ಸರನೂ ನೀವು ಬಾತ್ರೂಮ್ ಹೋಗ್ ಬಂದ ತಕ್ಷಣ ಅಂದ್ರೆ ನೀವು ಪ್ಯಾಡ್ ಚೇಂಜ್ ಮಾಡ್ರಿ ಅಥವಾ ಬಟ್ಟೆ ಚೇಂಜ್ ಮಾಡಿದ ತಕ್ಷಣ ನೀವು ಕೈಯನ್ನು ತೊಳ್ಕೊಬೇಕು ಆಮೇಲೆ ಈಗ ಋತುಶ್ರಾವ ಆದ ತಕ್ಷಣನೇ ತಲೆ ಸ್ನಾನ ಮಾಡ್ಲೇಬೇಕು ತಕ್ಷಣ ಅಂತ ಕೆಲವೊಬ್ಬರು ಮನೆಗಳಲ್ಲಿ ಹೇಳ್ತಾ ಇರ್ತಾರೆ ಅದು ಮಟ್ಟಿಗೆ ಒಳ್ಳೇದು ಮಾಡಬೇಕಂತ ಏನಿಲ್ಲ ಬಹುಶಃ ನಮ್ಮ ಹಿರಿಯರು ನಾವು ಸ್ವಚ್ಛ ಇರ್ಬೇಕಂತ ಹೇಳಿ ಮಾಡಿರ್ಬೋದು ತಲೆ ಸ್ನಾನ ಮಾಡಬೇಕು ದಿವ್ಸಕ್ಕೆ ಎರಡ್ ಸಲ ಸ್ನಾನ ಮಾಡ್ಬೇಕಂತ ಹೇಳಿ ಮಾಡಿರ್ಬೋದು ಅದು ಕರೆಕ್ಟ್ ಇದೆ ಅನ್ನಿಸ್ತದೆ ಫಸ್ಟ್ ಡೇನು ತಲೆ ಸ್ನಾನ ಮಾಡಬೇಕು ಆಮೇಲೆ ಫಿಫ್ತ್ ಡೇನು ಸ್ನಾನ ಮಾಡಬೇಕು ಆಮೇಲೆ ಆ ಒಂದು ಸಮಯದಲ್ಲಿ ಈ ತಲೆ ಸ್ನಾನ ಈಗೆಲ್ಲ ಮಾಡೋದ್ರಿಂದ ಬೇರೆ ಬೇರೆ ತೊಂದರೆಗಳು ಅನುಭವಿಸ್ತಾಳೆ ಹೆಣ್ಮಗಳು ಅಂದ್ರೆ ತಲೆನೋವು ಬರೋದು ಸ್ವಲ್ಪ ಶೀತ ಆಗೋದು ಹೀಗೆ ಆಗ್ಲಿಕ್ಕೆ ಅವಕಾಶ ಇರ್ತದೇನು ಇಲ್ಲ ಇಲ್ಲ ಅದಕ್ಕೇನಿರಲ್ಲ ಅದು ಆ ಸಮಯದಲ್ಲಿ ಹಾರ್ಮೋನ್ ಕೆಳಗ ಮೇಲೆ ಆಗೋ ಸಲುವಾಗಿ ಅವಳಿಗೆ ಸಾಧಾರಣವಾಗಿ ತಲೆ ನೋವು ಸ್ವಲ್ಪ ಮುಂಗೋಪ ಮೂಡ್ ಸ್ವಿಂಗ್ಸ್ ಸೊ ಅದು ಎಲ್ಲ ಹೆಣ್ಮಕ್ಳಿಗೂ ಇರೇ ಇರುತ್ತದೆ ಸ್ನಾನ ಮಾಡೋದ್ರಿಂದ ಏನಿರೋದಿಲ್ಲ ಈಗ ನಲವತ್ತೈದು ದಿವಸದವರೆಗೂ ಅವನು ಮುಟ್ಟಾಗ್ಲಿಲ್ಲ ಅಂತಂದ್ರೆ ಅದನ್ನ ನೀವು ಗರ್ಭವತಿ ಆಗಿದ್ದಾಳ ಅಂತ ಮಾಡ್ತಿರೋ ಅಥವಾ ಹೇಗೆ ಅವಳಿಗೆ ನಾವು ಕೇಳಿ ನೋಡ್ಬೇಕು ಏನಾದ್ರೂ ಅವಳು ಸಂಬಂಧ ಇಟ್ಟಿದಳು ಅಂದ್ರೆ ನಾವು ಅನ್ಗೆ ತಿಳ್ಕೊಂಡಿರ್ತೀವಿ ನಲ್ವತ್ತೈದ್ ದಿವಸ ದಾಟಿದ್ರು ಅಂದ್ರೆ ಬಟ್ ಹುಡುಗಿಯರು ನಲ್ವತ್ತೈದ ದಿವ್ಸ ದಾಟಿದ್ರು ಅಂತಂದ್ರೆ ನಾವು ಒಂದು ಸ್ಕ್ಯಾನಿಂಗ್ ಅದು ಮಾಡಿಸಿ ನೋಡಬಹುದು ಅದ್ರಲ್ಲಿ ಏನಿದೆ ಅಂತ ಹೇಳಿ ಸೊ ಮದ್ವೆ ಆದ ಹೆಣ್ಮಕ್ಳಿಗೆ ನಾವು ಪ್ರೆಗ್ನೆಂಟ್ ಆದಾಳ ಅಂತ ತಿಳ್ಕೊಂಡೆ ಅಥವಾ ಗರ್ಭಾವತಿ ಅದಾಳ ಅಂತ ತಿಳ್ಕೊಂಡೆ ನಡಿಬೇಕಾಗ ಬಟ್ ಇದೆಲ್ಲಾ ಮಾಡೋದ್ಕಿಂತ ಮೊದಲೇ ಆಕಿಂದು ಮೊದಲನೇ ಸೈಕಲ್ ಕರೆಕ್ಟ್ ಇತ್ತ ಇಲ್ಲ ಅಂತ ತಿಳ್ಕೊಬೇಕು ಕರೆಕ್ಟ್ ಇತ್ತು ಇದೇ ಸರ ನಲ್ವತ್ತೈದ್ ದಿವ್ಸ ಆಗಿದೆ ಅಂದ್ರೆ ಅವಾಗ ನಾವು ವಿಚಾರ ಮಾಡಬಹುದು ಅವಳು ಪ್ರೆಗ್ನೆಂಟ್ ಅದಾಳು ಅಥವಾ ಗರ್ಭವತಿ ಆಮೇಲೆ ಮೇಡಮ್ ಈಗ ಮೂರು ಹಂತಗಳು ಇದೆ ಮಹಿಳೆಯರಲ್ಲಿ ಅಂತ ಹೇಳಿದ್ರೆ ಈಗ ನಲವತ್ತೈದು ವರ್ಷ ದಾಟಿದ ಹೆಣ್ಮಕ್ಳಲ್ಲಿ ಕೆಲವೊಬ್ಬರು ರಕ್ತಸ್ರವ ಆಗ್ತಾ ಇರ್ತದೆ ಯಾಕಾಗ್ತದೆ ಇನ್ನು ಅವ್ರ ಮೈಯಲ್ಲಿ ಅವರು ಅಂಡಾಂಶಗಳು ಹಾರ್ಮೋನ್ ಬಿಡ್ತಾ ಇದೆ ಅಂದಂಗ ಸೊ ಅದರಿಂದ ಅವರಿಗೆ ಮುಟ್ಟು ಬರ್ತಾ ಇದೆ ಬಟ್ ಸಾಧಾರಣ ಐವತ್ತರಿಂದ ಐವತ್ತೈದು ವಯಸ್ಸಿಗೆ ಅವರಿಗೆ ಮುಟ್ಟು ನಿಲ್ಬೇಕು ಆ ವಯಸ್ಸಿಗೆ ಅವರು ಮುಟ್ಟು ನಿಂತಿಲ್ಲ ಅಂತಂದ್ರೆ ಮತ್ತೆ ಡಾಕ್ಟರ್ ಅಲ್ಲಿ ಹೋಗ್ಬೇಕು ಯಾಕಂದ್ರೆ ನಮ್ಮ ಗರ್ಭಾಶಯದಲ್ಲಿ ಅದು ಮುಟ್ಟಿನ ಪರಿ ಬೆಳೀತು ಅಂದ್ರೆ ಸೊ ಅದು ಮತ್ತೆಲ್ಲಾದ್ರೂ ಕ್ಯಾನ್ಸರ್ ಕಡೆ ಹೋಗ್ಯದ ಏನೋ ಅಂತ ಹೇಳಿ ಒಂದ್ಸಲ ತೋರಿಸ್ಕೊಂಡು ಬರ್ಬೇಕು ಮೇಡಮ್ ಈಗ ಸ್ವಚ್ಛತೆ ಅಂತ ಅಂದ ತಕ್ಷಣ ಸೋಪು ಬಳಸಿನೇ ಸ್ವಚ್ಛ ಅಥವಾ ಬರೇ ನೀರಿನಿಂದ ಸ್ವಚ್ಛ ಮಾಡ್ಕೊಂಡ್ರೆ ಸಾಕಾಗುತ್ತೆ ಎಲ್ಲರೂ ಹೇಳ್ತಾರ ಸೋಪ್ ಹಚ್ಚಿ ಕ್ಲೀನ್ ಅಂತ ಹೇಳಿ ಬಟ್ ಸೋಪ್ ಇಂದ ಕ್ಲೀನ್ ಮಾಡಬಾರ್ದು ನಾವು ಆ ಜಾಗದಲ್ಲಿ ಈಗ ನಮ್ಮ ಯೂನಿಯಲ್ಲಿ ಕೆಲವೊಂದು ಬ್ಯಾಕ್ಟೀರಿಯಾ ಇರ್ತದ ಅಂದ್ರೆ ನಮಗೆ ಪ್ರೊಟೆಕ್ಟ್ ಮಾಡಂತ ನಮ್ಮ ಯೂನಿಯಲ್ಲಿ ಏನಾದ್ರೂ ಹಾನಿಕಾರ ಬ್ಯಾಕ್ಟೀರಿಯಾಗಳು ಮೇಲ್ ಬರೋದಂಗ ನೋಡ್ಕೊಳ್ಳೋ ಸಲ ಒಂದ ಬ್ಯಾಕ್ಟೀರಿಯಾಸ್ ಇರ್ತದೆ ಸೊ ನಾವು ಸಾಬೂನ್ ಹಚ್ಚಿದ ತಕ್ಷಣ ಅದೆಲ್ಲ ಬ್ಯಾಕ್ಟೀರಿಯಾ ತೊಳೆದ್ ಹೋಗ್ಬಿಡ್ತದೆ ಸೊ ಆದಷ್ಟು ನಾವು ಉಗುರು ಬಿಸಿ ನೀರಿಂದ ಆ ಜಾಗವನ್ನು ತೊಳೆಬೇಕು ಉಗುರು ಬಿಸಿ ನೀರಿಂದ ಜಾಗವನ್ನು ತೊಳಿಬೇಕು ಅದರಿಂದ ಕ್ಲೀನ್ ಇಟ್ಟರೆ ಸಾಕು ಸೊ ನಾವು ಪರ್ಫ್ಯೂಮ್ ಆಗ್ಲಿ ಅಥವಾ ಪೌಡರ್ ಆಗ್ಲಿ ಅಥವಾ ಏನು ಆ ಜಾಗದಲ್ಲಿ ಯೂಸ್ ಮಾಡಬಾರದು ಸಾಧಾರಣ ಆಗಿ ಹುಡುಗಿಯರು ನೋಡ್ತಾರ ಪ್ಯಾಡ್ ಹಾಕೊಂಡಿರ್ತಾರ ಪ್ಯಾಡ್ ಹಾಕೊಂಡು ಅದೆಲ್ಲ ಹಸಿ ಆಗಿರ್ತದೆ ಹಂಗ ಚೇಂಜ್ ಮಾಡಲಾರದೇ ಇದ್ ಬಿಡ್ತಾರ ಬಹಳಷ್ಟು ಟೈಮ್ ಸೊ ಅದು ಹಸಿ ಆಗಿದ ಸಲುವಾಗಿ ಅವ್ರದ್ದು ತೊಡಿ ಆ ಭಾಗದಲ್ಲಿ ಸ್ವಲ್ಪ ಕೆಂಪಾಗೋದು ರಾಶಸ್ ಅಂತಾರ ತಿಂಡಿ ಕುಡೋದು ಅಥವಾ ಬಿಳಿದು ಹೋಗುದು ಇದೆಲ್ಲ ಕಂಡು ಬರ್ತದೆ ಸೊ ಆ ಟೈಮ್ ಅಲ್ಲಿ ಸ್ವಲ್ಪ ಏರಿಯೇಷನ್ ಅಂದ್ರೆ ಗಾಳಿ ಜಾಗವನ್ನು ಇಟ್ಟಿ ಸ್ವಲ್ಪ ಏನಾದರೂ ಒಂದು ಒಣಗಿದ ಬಟ್ಟೆಯನ್ನು ಬಳಸಿದ್ರೆ ಸಾಕು ಒಳ ಉಡುಪುಗಳನ್ನು ಒಣಗಿದಾಗ ಒಳ ಉಡುಪು ಯೂಸ್ ಮಾಡಿದ್ರೆ ಇವೆಲ್ಲ ಏನು ಆಗೋದಿಲ್ಲ ಅಂದ್ರೆ ಈಗ ನಾವು ಸ್ವಚ್ಛತೆ ಇರಲಿಲ್ಲ ಅಂತಂದ್ರೆ ಮುಂದೆ ಅದು ಬಿಳಿ ಸರಗ ಹೋಗ್ಬೋದು ಅಂತೀರ ಮೇಡಮ್ ಇಲ್ಲ ಬಿಳಿ ಶರಗ ಏನು ಹೋಗೋದಿಲ್ಲ ಸೊ ಈ ಬಿಳಿ ಶರಗು ಸಾಧಾರಣ ಎಲ್ಲ ಹುಡುಗಿಯರಲ್ಲಿ ಹೋಗ್ತದೆ ಬಿಳಿ ಶರಗ ಬಿಳಿ ಶರಗ್ ಅಂದ್ರೆ ಫಿಸಿಯೋಲಾಜಿಕಲ್ ಡಿಸ್ಚಾರ್ಜ್ ಅಂತಾರೆ ಫಿಸಿಯಾಲಜಿಕಲ್ ಕೊರಿಯಾ ಅಂತೀವಿ ನಾವು ಎಲ್ಲ ಹುಡುಗಿಯರಲ್ಲಿ ಸ್ವಲ್ಪ ಪ್ರಮಾಣಿಗೆ ಬಿಳಿ ಶೆರಗ್ ಹೋಗ್ತದೆ ಯಾಕಂದ್ರೆ ಆ ಕೆಳಗಿನ ಜಾಗ ಹಸಿ ಇರಬೇಕಂದ್ರೆ ಸ್ವಲ್ಪ ಮಟ್ಟಿಗೆ ಹೋಗ್ತದೆ ಬಟ್ ಜಾಸ್ತಿ ಏನಾದ್ರೂ ಬಿಳಿ ಹೋತು ಆ ಬಿಳಿ ಶೆರಗಲ್ಲಿ ವಾಸನೆ ಬರ್ತಾ ಇದೆ ಅಥವಾ ಕಲರ್ ಚೇಂಜ್ ಆಗಿತ್ತು ಅಥವಾ ನಿಮ್ ಒಳ ಉಡುಪುಗಳನ್ನು ಬಿಳಿ ಶೆರಗಿಂದ ಸ್ಟೇನ್ ಆಗ್ತಾ ಇದೆ ಅಂದ್ರೆ ಆ ಟೈಮಲ್ಲಿ ನೀವು ಡಾಕ್ಟರ್ ನೋಡಬೇಕು ಸ್ವಲ್ಪ ಮಟ್ಟಿಗೆ ಹೋದ್ರೆ ಏನು ಪ್ರಾಬ್ಲಮ್ ಆಗೋದಿಲ್ಲ ಕೆಲವೊಂದು ಹುಡುಗಿಯರಿಗೆ ಮುಟ್ಟು ಬರೋದಕ್ಕಿಂತ ಒಂದ್ ಎಂಟದ್ ದಿವಸ ಮೊದಲು ಅದು ಬಿಳಿ ಶರೂ ಮುಟ್ಟು ಬರುತ್ತದೆ ಅಂದ್ರೆ ಈಗ ಮುಟ್ಟು ಬರೋ ಲಕ್ಷಣ ಅಂತಂದ್ರೆ ಬಿಳಿಸರ್ಗ ಹೋದ ನಂತರನೇ ಬರ್ತದೆ ಈಗ ಅಂತ ಹಾಗೇನಿಲ್ಲ ಯೂಶಲಿ ಹೋಗ್ತದೆ ಎಲ್ಲರಿಗೂ ಸ್ವಲ್ಪ ಬಿಳಿಸರ್ಗ ಹೋಗಿ ಒಂದ್ ಐದಾರು ದಿವಸ ತಕ್ಷಣ ಮುಟ್ಟು ಬರ್ತದೆ ಅಂದ್ರೆ ಈಗ ಪ್ರತಿಯೊಬ್ಬ ಹೆಣ್ಮಕ್ಳುನು ಹುಡುಗಿಯರ್ನು ತಾವು ಡೇಟನ್ನ ಈಗ ಕಲ್ತ ಹುಡುಗಿಯರ್ ಆದ್ರೆ ಲೆಕ್ಕ ಹಾಕೊಂಡ್ ಇಟ್ಕೊಂಡಿರ್ತಾರೆ ಈಗ ಶಾಲೆ ಕಲ್ತಿಲ್ಲ ಅಂದ್ರಣ್ಮು ಈಗ ನನಗೆ ಇದೇ ದಿವಸ ಬರಬಹುದು ಅಂತ ಯಾವ ರೀತಿ ಲೆಕ್ಕ ಅಂತೀರಿ ನೀವು ಕಲ್ತಿ ಹುಡುಗಿಯರ ಲೆಕ್ಕ ಇಡುದಿಲ್ಲರೀ ಹಳ್ಳಿ ಹುಡುಗಿಯರ ಹುಣ್ಣಿ ಅಮಾಸಿ ಲೆಕ್ಕ ಹಿಡುದಿ ಇಟ್ಟಿರ್ತಾರ ಕಲ್ತಿ ಹುಡುಗಿಯರ ಮೊಬೈಲ್ ಅಲ್ಲಿ ಫ್ಲೋ ಚಾಟ್ ಆ ಚಾಟ್ ಅಂತ ಹಾಕಿರ್ತಾರ ಬಟ್ ನಮ್ ಹಳ್ಳಿ ಹುಡುಗಿಯರೇ ಹುಷಾರ್ ಅವರೇ ನಿಮಗ್ ಕೇಳಿದ್ರ ಈ ಹುಣ್ಣಿಯಲ್ಲಿ ಈ ಅಮಾಸಿಯಲ್ಲಿ ಈ ಟೈಮಿಗೆ ನಮಗ್ ಮುಟ್ಟು ಬಂದಿತ್ತು ಅಂತ ಕರೆಕ್ಟ್ ಹೇಳ್ತಾರ ಹುಡುಗಿಯರ್ ಮೇಡಮ್ ಇದು ಪಿ ಸಿ ಓಡಿ ಅಂತ ಹೇಳ್ತಾರಲ್ಲ ಹಂಗಂದ್ರೆ ಏನ್ರಿ ಹುಡುಗಿಯರಲ್ಲಿ ಬಹಳಷ್ಟು ಜನ ನಮ್ಮ ಹಾಸ್ಪಿಟ್ಲ್ಗೂ ಬರೀತಾರೆ ಪಿಸಿ ಓಡಿ ಪಿಸಿ ಅಂತ ಅಂದ್ರೆ ಪಾಲಿಸಿಸ್ಟಿಕ್ ಓವರಿಯನ್ ಡಿಸೀಸ್ ಸೊ ಈ ಪಿಸಿ ಇರೋದ್ರಿಂದ ಹುಡುಗಿಯರಿಗೆ ನಾವು ಹೇಳಬಹುದು ಇದು ಅವರು ಹುಟ್ಟದ ಹ್ಯಾಬಿಟ್ಸ್ ಮತ್ತ ಅವರು ಸೋಮಾರಿತನ ತನ ಇದೆಲ್ಲ ಕೂಡ್ಕೊಂಡ್ಮೇಲೆ ಅದು ಪಿಸಿ ಆಗಿದೆ ಅಂತ ಅದ ಹಾರ್ಮೋನ್ ಇಂಬ್ಯಾಲೆನ್ಸ್ ಆದ್ರೆ ಪಿಸಿ ಒಡಿ ಅಂತಾರೆ ಸೊ ಇದು ಪಿ ಸಿ ಆಗಿದಾಗ ಅವ್ರದ್ದು ಸೈಕಲ್ ಅಂದ್ರೆ ಮುಟ್ಟು ಋತುಶ್ರವ ಹಿಂದ ಮುಂದೆ ಆಗುತ್ತದೆ ಅಥವಾ ಬಹಳಷ್ಟು ಜನ ಐದಾರು ತಿಂಗಳು ಮುಟ್ಟಾಗುದಿಲ್ಲ ಅಂತ ಬರ್ತಾರೆ ವೇಟ್ ಇನ್ಕ್ರೀಸ್ ಆಗ್ಲತ್ತದ ಅಂತ ಹೇಳಿ ಬರ್ತಾರೆ ಆಮೇಲೆ ಅಲ್ಲಿ ಇಲ್ಲಿ ಕೂದ್ಲಾ ಬರ್ತಾ ಇವೆ ಮೈಮೇಲೆ ಅಂತಾರ ಸೊ ಇದಕ್ಕೆಲ್ಲಾ ಕಾರಣ ಅಂದ್ರೆ ನಮ್ದು ಹ್ಯಾಬಿಟ್ಸ್ ಅಂದ್ರೆ ಲೈಫ್ ಸ್ಟೈಲ್ ಹ್ಯಾಬಿಟ್ಸ್ ಸೊ ಎಲ್ಲರೂ ಫಾಸ್ಟ್ ಫುಡ್ ತಿಂತ ಇದ್ದಾರೆ ಮನೆ ಊಟ ಅಂತೂ ಕಡಿಮೆ ಮಾಡ್ಯಾರ ಸೊ ಊಟದ ಕಡೆ ಗಮನ ಹರಿಸ್ಬೇಕು ಆಮೇಲೆ ಸ್ವಲ್ಪ ಎಕ್ಸಸೈಸ್ ಮಾಡೋದ್ ಕಲಿಬೇಕು ನೀವು ಮಾತ್ ಎತ್ತರ ಲಿಫ್ಟ್ ಅಲ್ಲಿ ಇರೋದು ಲಿಫ್ಟ್ ಮಾಡ್ತಾರ ನೀವು ಇದೇ ಪಿ ಸಿ ಓಡಿ ಹಳ್ಳಿಗೆ ಹೋದ್ರಿ ಅಂದ್ರೆ ಸಿಗೋದಿಲ್ಲ ಅಷ್ಟು ಬಟ್ ನೀವು ಸಿಟಿ ಲೈಫ್ ನಲ್ಲಿ ಪಿ ಸಿ ಓಡಿ ಬಹಳಷ್ಟು ಒಂದು ನೂರ ಹುಡುಗಿಯರ್ ಅಲ್ಲಿ ಐವತ್ತು ಹುಡುಗಿಯರ್ ನನಗ್ ಪಿಸಿ ಬರ್ತಾರೆ ಸೊ ಇದು ಕಡಿ ಮಾಡ್ಬೇಕಂದ್ರೆ ಸ್ವಲ್ಪ ಅವ್ರ ಎಕ್ಸಸೈಸ್ ಮಾಡಬೇಕು ತಮ್ಮ ವೇಟ್ ರೆಡ್ಯೂಸ್ ಮಾಡಬೇಕು ಆಮೇಲೆ ಊಟದ ಕಡೆ ಜಾಸ್ತಿ ಗಮನ ಹರಿಸ್ಬೇಕು ನ್ಯೂಟ್ರಿಷಿಯಸ್ ಫುಡ್ ಅಂತಾರಲ್ಲ ನ್ಯೂಟ್ರಿಷಿಯಸ್ ಫುಡ್ ಅಂದ್ರೆ ನಮಗ ನ್ಯೂಟ್ರಿಷನ್ ಕೂಡ ಅಂತ ಅಂದ್ರೆ ನಮಗ ಸಹಾಯ ಆಗುವಂತ ಊಟ ಮಾಡೋದು ಒಳ್ಳೇದು ನಮಗ ಬಾಯಿಕ್ ಚಲೋ ನಮಗ ಉಪಯೋಗ ಆಗಂತ ಊಟ ಆಮೇಲೆ ಇವತ್ತು ಹೆಣ್ಮಕ್ಳು ಎಲ್ಲಾ ಫೀಲ್ಡ್ ಅಲ್ಲಿ ಇದ್ದಾಳೆ ನನಗೆ ಬರುತ್ತೆ ಆದ್ರೆ ಸ್ಪೋರ್ಟ್ಸ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಭಾಗವಹಿಸಬೇಕು ಅಂತ ಒಂದು ಸಮಯದಲ್ಲಿ ನಮ್ಮ ಹೆಣ್ಮಕ್ಳು ಏನ್ ಮಾಡ್ತಾರೆ ಅದನ್ನ ಪೋಸ್ಟ್ ಪೋನ್ ಮಾಡುವಂಗೆ ಕೆಲವೊಂದು ಗುಳಿಗೆಗಳನ್ನ ಮಾತ್ರಗಳನ್ನು ತಗೊಂತಾರೆ ಅದು ಯಾವ ರೀತಿ ಎಫೆಕ್ಟ್ ಆಗ್ತದೆ ಮೇಡಮ್ ಒಂದ್ಸಲ ಎರಡ್ ಸರ ತಗೊಂಡ್ರೆ ಏನಾಗೋದಿಲ್ಲ ತಗೋಬಹುದು ಅವರು ಕೆಲವೊಂದು ಗುಡಿಗೆ ಹೋಗೋದಿದೆ ಅಂತ ಹೆಣ್ಮಕ್ಳು ತೋತಾರೆ ಕೆಲವೊಂದು ಸಲ ಹುಡುಗಿಯರ್ ಎಕ್ಸಾಮ್ ಇದೆ ಅಂತ ತೋತಾರೆ ಒಂದು ಎರಡು ಸಲ ಏನಾಗೋದಿಲ್ಲ ಬಟ್ ಅದೇ ಅವರು ಹ್ಯಾಬಿಟ್ ಮಾಡ್ಕೊಂಡ್ರು ಅಂದ್ರೆ ಎವ್ರಿ ಟೈಮ್ ಅದು ಗುಳಿಗೆ ತಗೊಳಕ್ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ಪ್ರಾಬ್ಲಮ್ ಆಗ್ತದೆ ಅದು ಮತ್ತೆ ನೆಕ್ಸ್ಟ್ ಇದ್ದಾಗ ತಮ್ಮ ಲೈಫ್ ಅಲ್ಲಿ ಏನಾದ್ರೂ ಇಂಪಾರ್ಟೆಂಟ್ ಎಕ್ಸಾಮ್ ಇದೆ ಈ ಟೈಮ್ ನನಗೆ ಇದೆ ಅಂದ್ರೆ ಅವಾಗ ತಗೋಬಹುದು ಈಗ ಹೆಣ್ಮಕ್ಳು ಎಲ್ಲಾ ಫೀಲ್ಡ್ ಅಲ್ಲಿ ಇರೋದ್ರಿಂದ ಅವ್ರಿಗೆ ಯಾವಾಗ್ಲೂ ಇಂಪಾರ್ಟೆಂಟ್ ಬಂದೇ ಬರ್ತಾವ ಅವಾಗ ಅವಾಗ ನನ್ ತಿಳಿದ ಮಟ್ಟಿಗೆ ಬಹಳಷ್ಟು ಜನಗ ಇದು ಎಚ್ಚರ ಮೊದ್ಲು ನಾವೇ ಪ್ಯಾಡ್ ತಗೊಳಕ್ ಹೋದ್ರೆ ಪೇಪರ್ ಅಲ್ಲಿ ಸುತ್ತಿ ಪ್ಯಾಡ್ ಕೊಡ್ತಿರೋ ನಮ್ ಕಾಲದಲ್ಲಿ ಬಟ್ ಈಗ ಹಂಗಿಲ್ಲ ಪ್ಯಾಡ್ ಆರಾಮ್ ಕೊಡ್ತಾರೆ ಅಂದ್ರೆ ಪ್ಯಾಡ್ ಕೊಡ್ರಿ ಅಂದ್ರೆ ಪ್ಯಾಡ್ ಕೊಟ್ಟು ಬಿಡ್ತಾರೆ ಜನರೇಷನ್ ಚೇಂಜ್ ಆಗ್ತಾ ಇದೆ ಹುಡುಗಿಯರು ಚೇಂಜ್ ಆಗ್ತಾ ಇದಾರೆ ಸೊ ಈಗ ಮೊದ್ಲಿನ ಹಂಗ ಹಂಗೆ ಏನ್ ಅನ್ಸ್ತಾ ಇಲ್ಲ ಅಂತ ನನ್ ಸಹಜವಾಗಿ ಬರೋ ಒಂದ ಸಮಯದಲ್ಲೇ ಬಂದ್ ಮುಂದ ಹಾಕ್ಬಾರದು ಅಂತೀರಿ ನನ್ ಪ್ರಕಾರ ಬರೋ ಟೈಮ್ ಅಲ್ಲೇ ಬಂದ್ರೆ ಒಳ್ಳೆ ಬಂದ್ ಹೋಗ್ಬಿಟ್ರೆ ಯಾರು ಏನು ಅನ್ಕೊಳ್ಳೋದಿಲ್ಲ ಅನ್ಕೊಳೋದಿಲ್ಲ ಇವತ್ತು ಆದ್ರೆ ಆ ಒಂದು ಕೆಲಸದಲ್ಲಿ ತೊಂದರೆ ಕೆಲವೊಂದು ಹುಡುಗಿಯರು ಸ್ಪೋರ್ಟ್ಸ್ ಅಲ್ಲಿ ಹೋಗ್ತಾ ಇದಾರೆ ಸೊ ಆ ಟೈಮ್ ಅಲ್ಲಿ ನಾವು ಸ್ವಲ್ಪ ಅದಕ್ಕೆ ತಡೆ ಹಿಡಿಬಹುದು ಬಟ್ ಬಹಳಷ್ಟು ಸಲ ನಾವು ಗುಡಿಗೆ ಹೋಗ್ಬೇಕ್ರಿ ಅಥವಾ ನಮ್ಮ ನ ಫಂಕ್ಷನ್ ಅದರಿ ಮುಂದುಕ ಹಾಕಕ ಗುಳುಗಿ ಕೂಡ್ರೆ ಅಂತ ಅದೆಲ್ಲ ತೋಮಬೋದು ಬೇಡ ಅನಸ್ತದ ಅದು ತಾ ಬರುವ ಟೈಮಲ್ಲೇ ಬಂದ್ರೆ ಒಳ್ಳೇದು ಅವಳ ಕರಿಯರ್ ಏನಾರ ಕರಿಯರ್ ಇಂಪಾರ್ಟೆನ್ಸ್ ಇದ್ರೆ 1 2ಸರ ತಗೋಬಹುದು ಆಯ್ತು ಡಾಕ್ಟ್ರೆ ಇದುವರೆಗೂ ನಮ್ಮ ನಿಲಯಕ್ಕೆ ಬಂದು ಋತು ಸಂದರ್ಭದಲ್ಲಿ ವಯಿಸ್ಬೇಕದಂತ ಎಚ್ಚರಿಕೆ ಕ್ರಮಗಳೇನು ಸಾಮಾನ್ಯವಾಗಿ ಬರುವಂತ ಸಮಸ್ಯೆಗಳೇನು ಮತ್ತೆ ಯಾವ ರೀತಿ ಎಚ್ಚರಿಕೆ ವಯಿಸ್ಬೇಕು ಅನ್ನೋದನ್ನ ವಿವರವಾಗಿ ನಮ್ಮ ಕಿಳುವರಿಗೆ ತಿಳಿಸಿಕೊಟ್ರಿ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಇದುವರೆಗೆ ಆರೋಗ್ಯ ಸಂಚಿಕೆಯಲ್ಲಿ ಋತುಸ್ರಾವ ಸಂದರ್ಭದಲ್ಲಿ ವಹಿಸಬೇಕಾದ ಎಚ್ಚರಿಕೆ ಕ್ರಮಗಳು ಕುರಿತಾಗಿ ಸ್ತ್ರೀ ರೋಗ ತಜ್ಞರಾದ ಕಲಬುರ್ಗಿಯ ಮಹದೇವಪ್ಪ ರಾಂಪುರೆ ವೈದ್ಯಕೀಯ ಕಾಲೇಜಿನ ಸಹ ಪ್ರಾಧ್ಯಾಪಕರಾಗಿರುವ ಡಾ ಸಂಜನಾ ಪಾಟೀಲ್ ತಲ್ಲೂರ್ ಅವರೊಡನೆ ಸಂದರ್ಶನ ಕೇಳಿದಿರಿ ಸಂದರ್ಶಿಸಿದವರು ಶಾರದಾ ಜಂಬಲ್ದಿನ್ನಿ ಸಂಕಲನ ಮಲ್ಲಮ್ಮ ಬುಳ್ಳಾ ಪ್ರಸ್ತುತಿ ಡಾಕ್ಟರ್ ಸದಾನಂದ ಪೆರ್ಲಾ ಇದು ಆಕಾಶವಾಣಿ ಕಲಬುರ್ಗಿ ಕೇಂದ್ರದ ಕೊಡುಗೆ